ಅಯ್ಯೋ, ಇದನ್ನ ಬರೀ ಬಕೆಟ್ ಅಲ್ಲೇ ನೋಡಂಗ ಆಗೋಯ್ತು. ನಾನು ಮನಸ್ಸು ಮಾಡಿದ್ರೆ ನನ್ನ ಆಫೀಸ್ ನಲ್ಲಿರೋ ಸ್ಟಾಫ್ಗಳನ್ನ ನನಗ್ ಬೇಡ, ನನಗಿರೋ ದೌಲತ್ತಿಗೆ ತಲೆ ತಗ್ಸಿ ತಾವಾಗೆ ತಾವು ನನ್ನ ಕಾರಲ್ಲಿ ಬಂದು ಕೂತ್ಕೊಳ್ಳೋ ಹುಡುಗಿಯರು ಎಷ್ಟು ಬೇಕು. ನೀನ್ ನನ್ನ ಮನಸ್ಸಿಗೆ ಇಡ್ಸಿದೀಯ, ನೀನು ಬಂದಾಗ್ಲಿಂದ ನಾನ್ ನಿನಗೆ ಕಾಳು ಹಾಕ್ತಾನೇ ಇದ್ದೀನಿ. ಆದ್ರೆ ನೀನು ನನಗೆ ಅಕ್ಕಿ ಕಾಳು ಹಾಕ್ತಾ ಇದೀಯಾ. ಮಿಸ್ಸಸ್ ಇಂದಿರಾ, ಇದು ನಿಮಗೆ ಕಡೇ ವಾರ್ನಿಂಗ್. ಇವತ್ತು ಸಾಯಂಕಾಲ ನೀವಾಗೆ ನೀವು ನನ್ನ ಕಾರಲ್ಲಿ ಬಂದು ಕೂತ್ಕೊಂಡ್ರೆ ಸರಿ, ಇಲ್ಲ ಇಲ್ಲ. ಏನ್ ಮಾಡ್ತೀರಾ? ಏನ್ ಮಾಡ್ತೀನ, ನನ್ನ ಮನಸ್ಸಿಗೆ ಹತ್ರ ಆದರೂ ನನ್ನ ಮಂಚಕ್ಕೂ ಹತ್ರ ಆಗ್ಬೇಕು. ಹಾಗಾಗ್ಲಿಲ್ಲ, ಆಗೋ ಹಾಗೆ ನಾನು ಮಾಡ್ತೀನಿ. ಸಾರಿ ಸರ್, ನಿಮ್ಮ ಗಡುವು ನನಗೆ ಅನ್ವಯಿಸಲ್ಲ. ಕುರಿ ಹಾಗ್ ಬಂದು ನಿಮ್ಮ ಕಾರಲ್ಲಿ ನಾನು ನಿಮ್ಮ ಜೊತೆ ಇರೋದಕ್ಕಿಂತ ಮುಂಚೆ ಸ್ವತಂತ್ರ ಪಕ್ಷಿಯಾಗಿ ಹಾರಾಡೋದಕ್ಕೆ ಇಷ್ಟಪಡ್ತೀನಿ. ತಗೊಳ್ಳಿ ನನ್ನ ರೆಸಿಗ್ನೇಷನ್ ಲೆಟರ್. ಗುಡ್ ಬೈ. ನೀವ್ ಹೇಳ್ದ ಕೇಳ್ಕೊಂಡು ತಲೆ ತಗ್ಸಿ ನಡೀದೆ ನಿಮಗ್ ವಿರೋಧಿಯಾಗಿ ಒಬ್ಬ ಹೆಣ್ಮಗಳಿದ್ದಾರೆ ಅಂತ ನಿಮ್ಮ ಡೈರಿನಲ್ಲಿ ನೋಟ್ ಮಾಡ್ಕೊಳ್ಳಿ. ಗುಡ್ ಬೈ. ಅಯ್ಯೋ, ಇದನ್ನ ಬರೀ ಬಕೆಟ್ ಅಲ್ಲೇ ನೋಡಂಗ ಆಗೋಯ್ತು. ಭೀಮಸೇನನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ. ಇಂದ್ರ, ಇಷ್ಟು ಬೇಗ ಬ್ಯಾಕ್ ಟು ದಿ ಪೆವಿಲಿಯನ್, ಏನೋ ಹೊಸ ಗ್ರಾಚಾರ ಕಾದಂಗಿದೆ. ಇಂದಿರಾದೇವಿಯೇ ಶಾಂತಳಾಗು, ಈ ನೀರನ್ನು ಕುಡಿದು ನಿನ್ನ ಕೋಪಕ್ಕೆ ಕಾರಣವೇನೆಂದು ಹೇಳುವಂತವಳಾಗು. ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಎಲ್ರು? ಯಾರು ಗಂಡಸ್ರು? ತಗಳಪ್ಪ, ಏನಾಯ್ತಂತ ಆಫೀಸಲ್ಲಿ? ಆ ಬಾಸು ಮೈ ಮುಟ್ಟಿ ಮುಟ್ಟಿನೇ ಮಾತಾಡ್ತಾನೆ, ಅವನ ಕೈ ಕೊಟ್ಟೆ ಮಾತಾಡಿಸ್ಬೇಕಂತೆ. ಅವನ ಪಿಂಡ, ನನಗ್ ಬಂದಿದ್ ಕೋಪದಲ್ಲಿ ಅವನು ಬೋರ್ಡ್ ತಲೆದ ಚಚ್ಚಿ ಚಚ್ಚಿ ಅಂದ್ರೆ ಸಾಯಿಸ್ಬಿಡ್ತಿದ್ದೆ. ಈಗೇನ್ ಮಾಡ್ ಬಂದೆ? ಅವನ್ಗೇನು ಮಾಡಿಲ್ಲ ರೀ, ಕೆಲ್ಸಕ್ಕೆ ರಾಜೀನಾಮೆ ಕೊಟ್ ಬಂದಿದ್ದೀನಿ. ನಾನು ಏನು ಅನ್ನೋದನ್ನ ಅವ್ರಿಗೆ ತೋರಿಸ್ತೀನಿ. ಬೇಡ ತಾಯಿ, ನೀನು ಅವ್ರಿಗೆ ತೋರಿಸೋದು ಬೇಡ, ಅದಿನ್ನೊಂದು ರಂಪ ಆಗೋದು ಬೇಡ. ನಾನೇ ಅವಳಿಗೆ ನಾಲ್ಕು ಒದ್ದು ಬುದ್ಧಿ ಹೇಳ್ತೀನಿ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಅವತ್ತು ಮಾತಿಗೆ ಮಾತು ಬೆಳೆಸಿ ನನ್ನಲ್ಲಿ ಹಠ ಬರ್ಸ್ಬಿಟ್ರಿ. ಸುಮ್ಮನೆ ಇದ್ದಿದ್ರೆ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ತಿದ್ನ. ತಗಳಪ್ಪ, ನನ್ ಬುಡಕ್ಕೆ ಬರ್ತಾ ಇದೀಯಾ? ಲೈ, ನಾನೇ ನಿನ್ ಕುತ್ತಿಗೆ ಆಚೆ ದಬ್ಬಿದ್ದೇನೆ ಕೆಲ್ಸಕ್ಕೆ ಹೋಗು ಅಂತ. ಆಗಿದಾಗೋಯ್ತು, ನಿಮ್ ಮನೇಲಿ ರೆಸ್ಟ್ ತಗೋ, ನಾನು ಅವ್ನು ವಿಚಾರಿಸ್ಕೋತೀನಿ. ಸದ್ಯಕ್ಕೆ ಎರಡು ಎರಡು ಪೆಟ್ಟಿ ಕೊಟ್ಟಿದೆ, ಹೋಗದಾಕ್ ಬಂದ್ಬಿಡ್ತೀನಿ. ಅಲ್ಲ ಅಂಕಲ್, ನಮ್ ಇಂದ್ರ ಸಿಸ್ಟರ್ನ ಸ್ವಲ್ಪ ವಿಚಾರಿಸ್ಕೊಳ್ಳಿ ಅಂದ್ರೆ ತಾವೇನೋ ಭಾರಿ ತೊಂದರೆ ಕೊಟ್ಟಾಗೆ ಕಾಣತ್ತೆ. ಅಯ್ಯೋ, ನಾನು ತುಂಬಾ ಕೆಟ್ಟದಾಗಿ ನಡ್ಕೊಂಡಿಲ್ಲಪ್ಪ, ಸುಮ್ಮನೆ ಟಚ್ ಮಾಡಿದೆ. ಅಷ್ಟಕ್ಕೆ ಬೆಂಕಿ ತರ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಹೊರಟೆ ಹೋದ್ಲು. ನೀವು ಹೀಗ್ ನಡ್ಕೊಂಡಿರ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಚಂದ್ರು ನನಗೆ ಹೇಳಿರ್ಲಿಲ್ಲ, ಕೆಲ್ಸದ ಮೇಲೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅನ್ಕೊಂಡಿದ್ದೆ. ನೋಡಿದ್ರೆ ಹೀಗ್ ನಡೆದಿದೆ. ನಾನು ತಮಾಷೆ ಹೇಳದ್ನಪ್ಪ, ಇವ್ರು ಓವರ್ ಆಕ್ಟ್ ಮಾಡಿದಾರೆ. ಏನು ಮಾಡೋದೀಗ? ಏನ್ ಮಾಡೋದು, ಎಲ್ಲ ನಡೆದೋಯ್ತಲ್ಲ, ನಾನೇ ಹೋಗಿ ಸಮಾಧಾನ ಮಾಡ್ಬೇಕು. ಅವಳೊಂಥರ ಮುಂಗೋಪಿ. ಅರವಿಂದ್, ಬೇಕಾದ್ರೆ ನಾನೇ ನಿಮ್ಮನೆ ಬಂದು ಇಂದ್ರ ಹತ್ರ ಕ್ಷಮೆ ಕೇಳ್ಬಿಡ್ತೀನಪ್ಪ. ಅದೆಲ್ಲ ಆಗದಿರೋ ಕೆಲ್ಸ ನಾನ್ ನೋಡ್ಕೋತೀನಿ ಬಿಡಿ.